ಗೈಸ್, ಇನ್ನೊಂದು ಅಂಡರ್ ರೈಟಿಂಗ್ ಅಲ್ಲಿ ಇನ್ನೊಂದು ಕ್ವಶನ್ ಇದೆ. ಇದು ಕೂಡ 14 ಮಾರ್ಕ್ಸ್ ಕೇಳಿರ್ತಕ್ಕಂತ ಕ್ವಶನ್. ಎಕ್ಸ್ ಲಿಮಿಟೆಡ್ ಇಶ್ಯೂಡ್ ಫಾರ್ 4 ಲ್ಯಾಕ್ ಶೇರ್ಸ್ ಆಫ್ ರುಪೀಸ್ 10 ಈಚ್. ದ ಎಂಟೈರ್ ಇಶ್ಯೂ ವಾಸ್ ಅಂಡರ್ ರಿಟನ್ ಆಸ್ ಫಾಲೋಸ್: ಎ 2 ಲ್ಯಾಕ್ಸ್, ಬಿ 120,000, ಸಿ 80,000, ಫರ್ಮ್ ಅಂಡರ್ ರೈಟಿಂಗ್ 40,000, 20,000, 20,000. ಅಂಡ್ ದ ಶೇರ್ಸ್ ಅಪ್ಲೈಡ್ ಫಾರ್ 3,60,000, ದ ಫಾಲೋಯಿಂಗ್ ಬೀಯಿಂಗ್ ಮಾರ್ಕೆಟ್ ಫಾರ್ಮ್ಸ್ ಇನ್ಕ್ಲೂಡಿಂಗ್ ಫರ್ಮ್ ಅಂಡರ್ ರೈಟಿಂಗ್. ನೋಡೋದು ಏನಂತೆ, ಇನ್ಕ್ಲೂಡಿಂಗ್ ಫರ್ಮ್ ಅಂಡರ್ ರೈಟಿಂಗ್. ಸಿ, ಮಾರ್ಕ್ಡ್ ಫಾರ್ಮ್ಸ್ ಇದೆ, ಫರ್ಮ್ ಅಂಡರ್ ರೈಟಿಂಗ್ ಸೇರ್ಕೊಂಡಿದೆ. ಎ 1,40,000 ಫರ್ಮ್ ಅಂಡರ್ ಐ ಮೀನ್ ಇದ್ ಮಾಡಿದ್ದಾನೆ, ಏನೋ ಮಾರ್ಕ್ಡ್ ಮಾಡಿದ್ದಾನೆ. ಬಿ 56,000, ಸಿ 64,000, ಕ್ಯಾಲ್ಕುಲೇಟ್ ಲಯಬಿಲಿಟಿ ಆಫ್ ಈಚ್ ಅಂಡರ್ ರೈಟರ್ಸ್ ಅಂತ ಹೇಳಿದ್ದಾರೆ. ಈಗ ಎಷ್ಟೆಸ್ ಇದೆ ನೋಡೋಣ. ಈಗ ಫಸ್ಟ್ ಎ ಎಷ್ಟಪ್ಪ ಇದೆ ಗ್ರಾಸ್ ಲಯಬಿಲಿಟಿ, 2 ಲ್ಯಾಕ್. ಬಿ ಎಷ್ಟಪ್ಪ ಇದೆ, ಸಿ 80,000. ಕರೆಕ್ಟಾ? ಈಗ ಅನ್ಮಾರ್ಕ್ಡ್ ಗೊತ್ತಿಲ್ಲ. ಈಗ ಟೋಟಲ್ ಅಪ್ಲಿಕೇಶನ್ಸ್ ಕಂಪನಿ ಎಷ್ಟಪ್ಪ ರಿಸೀವ್ ಮಾಡಿದೆ, 3,60,000 ರಿಸೀವ್ ಮಾಡಿದೆ. ಇದರಲ್ಲಿ ಏನೇನ್ ಸೇರ್ಕೊಂಡಿದೆ ಅಂತಪ್ಪ, ಫರ್ಮ್ ಅಂಡರ್ ರೈಟಿಂಗ್ ಸೇರ್ಕೊಂಡಿದೆ. ಎಷ್ಟಪ್ಪ ಬರುತ್ತೆ ಫರ್ಮ್ ಅಂಡರ್ ರೈಟಿಂಗ್, 40,000, 20,000 ಅಂಡ್ 20,000. ಟೋಟಲ್ ಎಷ್ಟಪ್ಪ ಆಯ್ತು, 80,000 ಆಯ್ತು. ಅಲ್ಲಿಗೆ ಇನ್ ಎಷ್ಟಪ್ಪ ಬರುತ್ತೆ, 2,80,000 ಬರುತ್ತೆ. ಇದರಲ್ಲಿ ಮಾರ್ಕ್ ಎಷ್ಟಂತಪ್ಪ, ಎಸ್ ಇದೆ ಹೇಳಿ, 140,000, 56,000, 64,000, 64,000. ಅಲ್ಲಿಗೆ 2,60,000 ಆಯ್ತು. ಅಲ್ಲಿಗೆ ಅನ್ಮಾರ್ಕ್ ಇದೆಯಪ್ಪ, 20,000 ಅನ್ಮಾರ್ಕ್ ಇದೆ. ಕರೆಕ್ಟಾ? ಈಗ ಇದನ್ನೇ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಕರೆಯೋಣ. ಓಕೆನಾ? ಈಗ ಈ 20,000 ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಯಾವ ರೇಷ್ಯೂಗ್ ಸರ್ ಹಂಚೋದು? ನಮ್ ಬಾಲನ್ಗೆ ಇದೇ ದೊಡ್ಡ ಕತೆ. ಕರೆಕ್ಟಾ? ಏನೇ ಇಲ್ಲ ಬಾಲ, ಇಲ್ಲಿ 4 0 ಹೊಡೆದಾಕು. 4 0 ಹೊಡೆದಾಕಂದ್ರೆ 20, ಕರೆಕ್ಟಾ, 12, 8. ಕರೆಕ್ಟಾ? ಈಗ 4 ಹೋಗುತ್ತೆ, 4 2 8, 4 3 4 5 20. ಅಲ್ಲಿಗೆ 5:3:2 ಬಂತು. ಈಗ 20,000 ಇಂಟು 5/10, 3/10, 2/10. ಅಲ್ಲಿಗೆ ಇವೊಂದು 10,000, ಇವೊಂದು 6,000, ಇವೊಂದು 4,000 ಮಾಡಿದ್ಮೇಲೆ 190,000, ಇದು 114,000, ಇದು 76,000. ಫರ್ಮ್ ಅಂಡರ್ ರೈಟಿಂಗ್ ಎಸ್ ಇದೆ 40-20-20. ಕರೆಕ್ಟಾ? 40-20-20. ಈಗ ಇದನ್ನು ಮೈನಸ್ ಮಾಡಿದ್ರೆ ಇವೊಂದು 150, ಇವೊಂದು 94,000, ಇವೊಂದು 56,000 ಬರ್ತಾ ಇದೆ. ಮಾರ್ಕ್ ಅಪ್ಲಿಕೇಶನ್ಸ್ ಎಸ್ ಇದೆ ಅಂತ ಇವೊಂದು 140,000, ಇವೊಂದು 56,000, ಇವೊಂದು 64,000. ಅಲ್ಲಿಗೆ ಸಿ ಜಾಸ್ತಿ ಮಾಡ್ತಾ ಇದೆ. ಕರೆಕ್ಟಾ? ಇವನ್ ಎಷ್ಟು ಮಾಡ್ಬೇಕು, ಇನ್ನ 10,000 ಮಾಡ್ಬೇಕು. ಇವನು 38,000 ಮಾರ್ಬೇಕು. ಇವನು 8,000 ಜಾಸ್ತಿ ಮಾರಿದ್ದಾನೆ. ಕರೆಕ್ಟಾ? ಎಸ್ ಸರ್. ಹಾಗಾದ್ರೆ ನಾವು ಎಕ್ಸೆಸ್ ಆಫ್ ಸಿ ಡಿಸ್ಟ್ರಿಬ್ಯೂಟೆಡ್ ಟು ಎ ಅಂಡ್ ಬಿ ಇನ್ ದ ರೇಷಿಯೋ ಆಫ್ 5:3. ಕರೆಕ್ಟಾ? ಈಗ 8,000 ಇಂಟು 5/8, 3/8, 5,000, 3,000. ಕರೆಕ್ಟಾ? ಅಲ್ಲಿಗೆ ಇವೊಂದು ಪ್ಲಸ್ 8,000 ಆಯ್ತು, ಇವೊಂದು ನಿಲ್, ಇವೊಂದು 35,000, ಇವೊಂದು 5,000. ನೋಡಿ, 5,000 ಪ್ಲಸ್ 35,000 ಎಷ್ಟಾಯ್ತು, 40,000. 4 ಲ್ಯಾಕ್ಸ್ ಟೋಟಲ್ ಇಶ್ಯೂ ಮಾಡ್ಬೇಕು, 3,60,000 ಅಂದ್ರೆ ಎಷ್ಟಾಯ್ತು, 40,000 ಸರಿ ಆಯ್ತು. ಬಟ್ ಈಗ ನಾವು ಏನ್ ಆಡ್ ಮಾಡ್ಬೇಕು ಲಾಸ್ಟ್ ಅಲ್ಲಿ, ಫರ್ಮ್ ಅಂಡರ್ ರೈಟಿಂಗ್ ನ ಆಡ್ ಮಾಡ್ಬೇಕು. ಫರ್ಮ್ ಅಂಡರ್ ರೈಟಿಂಗ್ ನ ಆಡ್ ಮಾಡಿ ರಿಸಲ್ಟ್ ಚೆಕ್ ಮಾಡ್ಬೇಕು ಅಂದ್ರೆ ಯಾವ ಚೆಕ್ ಮಾಡ್ಬೇಕು, 2,80,000 ತಗೊಳ್ಬೇಕು. ಈಗ ನೋಡೋಣ ಫರ್ಮ್ ಅಂಡರ್ ರೈಟಿಂಗ್ ಎಷ್ಟಿದೆ, ಒಂದು 40
20 टोटल 55 करेक्टा इवन 20,000 इव मूर् टोटल माड्रे एस्ट् बरुत्ते करेक्टा अल्लि 4 लक्षदल्लि 2 लक्षद 80,000 एस्ट् इरुत्ते करेक्ट् हेंग् माड्रु पर्फेक्ट् आन्सर् ओकेना इदन्नु कापि माड्कोळ्ळि चेन्नागिदे क्वश्चन् पक्का रेडि आगुत्ते ओकेना okay,